ಶಿಕ್ಷಾರ್ಥಿಗಳೇ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರತಕ್ಕಂಥ ಈ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಈಗಾಗಲೇ ನಿನ್ನೆ ದಿವಸ ನಿಮ್ಮ ಶಾಸನೀಯ ಸಂಬಂಧಗಳನ್ನು ನೋಡಿರುವಂಥದ್ದು. ಸೊ ಇವತ್ತು ದಿವಸ ಆಡಳಿತಾತ್ಮಕ ಸಂಬಂಧಗಳು ತಿಳ್ಕೊಂಡು ಬರುವಂಥದ್ದು. ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಇಲ್ಲೇ ನಾವು ನೋಡುವಂಥದ್ದು. ಈ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಭಾರತ ಸಂವಿಧಾನ 256-261 ವಿಧಿಗಳು ಈ ಬಗ್ಗೆ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡುವಂಥದ್ದು. ಸೊ ಇದು ಈ ಆಡಳಿತಾತ್ಮಕ ಈ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ದೇಶದ ಐಕ್ಯತೆ ಮತ್ತು ಸಮಗ್ರತೆ ರಚಿಸುವ ಸಂಯುಕ್ತ ರಚನೆಯ ಆಶಯಗಳನ್ನು ಬಲಪಡಿಸುವುದು ಅದರ ಮೂಲ ಉದ್ದೇಶ. ಅಂದರೆ ಆಡಳಿತಾತ್ಮಕವಾಗಿ ದೇಶವನ್ನು ಒಗ್ಗೂಡಿಸ್ಕೊಳ್ಳಿಕ್ಕೆ ಒಂದೇ ಹಂತದಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂತಹದ್ದೇ ಈ ಒಂದು ಆಡಳಿತಾತ್ಮಕ ಸಂಬಂಧ. ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ನೋಡಿ, ಒಂದೇದಾಗಿ ಭಾರತದ ರಾಷ್ಟ್ರಪತಿಯವರು ಎಲ್ಲ ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಪಾಲರು ಮತ್ತು ಉಪರಾಜ್ಯಪಾಲರು ಆಡಳಿತಾಧಿಕಾರಿಗಳ ನೇಮಿಸುವ ಅಧಿಕಾರವನ್ನು ಹೊಂದಿರತಕ್ಕಂಥ, ಅಂದರೆ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳು ವಿವಿಧ ರಾಜ್ಯಗಳಿಗೆ ಬೇಕಾಗಿರ್ತಕ್ಕಂತಹ ರಾಜ್ಯಪಾಲರುಗಳನ್ನು, ಉಪರಾಜ್ಯಪಾಲರುಗಳನ್ನು ಮತ್ತು ಕೆಲವು ಕೇಂದ್ರಾಡಳಿತ ಪ್ರದೇಶಗಳಿರ್ತಕ್ಕಂಥ ಈ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡತಕ್ಕಂಥ ಅಧಿಕಾರ ಇವತ್ತು ರಾಷ್ಟ್ರಪತಿಗಳು ಹೊಂದಿರತಕ್ಕಂಥದ್ದು. ಜೊತೆಗೆ ಎರಡನೇ ಆಡಳಿತಾತ್ಮಕ ಸಂಬಂಧ, ರಾಜ್ಯಪಾಲರು ದೇಶದ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರು ಇದೇ ನ್ಯಾಯಾಧೀಶರುಗಳನ್ನು ನೇಮಕ ಮಾಡತಕ್ಕಂಥ ಒಂದು ಅಧಿಕಾರ ಇವರಿಗೆ ಇರ್ತಕ್ಕಂಥದ್ದು. ಅಂದರೆ ಭಾರತದಲ್ಲಿ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆಗಳ ಏಕೀಕೃತ ಅಂದರೆ ಸುಪ್ರೀಂ ಕೋರ್ಟಿನ ಅಧೀನವಾಗಿ ಹೈಕೋರ್ಟ್ ಬರ್ತಕ್ಕಂಥದ್ದು, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೀಗೆ ಅಧೀನ ನ್ಯಾಯಾಲಯಗಳ ವ್ಯವಸ್ಥೆಗಳಂತಕ್ಕಂಥದ್ದನ್ನು ಯುದ್ಧ ಸಹಿತವಾಗಿ ಏಕೀಕೃತ ವ್ಯವಸ್ಥೆಯನ್ನು ನಾವು ಕಾಣುವಂಥದ್ದು. ಇನ್ನು ಮೂರನೇದಾಗಿ ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ರಾಜ್ಯ ಮಸೂದೆಗಳಿಗೆ ರಾಷ್ಟ್ರಪತಿ ನೋಡಿ, ಯಾವುದೇ ಒಂದು ರಾಜ್ಯದಲ್ಲಿ 356ನೇ ವಿಧಿಗೆ ಅನುಗುಣವಾಗಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಏರಿದಾಗ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಸೂದೆಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ. ಇನ್ನು ಕೇಂದ್ರ ರಾಜ್ಯಗಳ ಕಾರ್ಯನಿರ್ವಹಿಸುವ ಅಖಿಲ ಭಾರತೀಯ ಸೇವೆಗಳಿಗೆ ಸೇರಿದ ಅಧಿಕಾರಿಗಳ ಆಯ್ಕೆ, ನೇಮಕಾತಿ ಮತ್ತು ತರಬೇತಿ ಶಿಸ್ತು ಕ್ರಮಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಅಧಿಕಾರವನ್ನು ಹೊಂದಿದೆ. ಕೇಂದ್ರೀಯ ಮಟ್ಟದಲ್ಲಿರ್ತಕ್ಕಂಥ ಲೋಕಸೇವಾ ಕೇಂದ್ರ ಲೋಕಸೇವಾ ಆಯೋಗದಿಂದ ನೇಮಕಗೊಂಡಿರ್ತಕ್ಕಂಥ IAS ಅಧಿಕಾರಿಗಳಿರ್ಬೋದು, IPS ಅಧಿಕಾರಿಗಳಿರ್ಬೋದು, ಅವರ ತರಬೇತಿ ಬಗ್ಗೆ, ಅವರಿಗೆ ಯಾವ ರೀತಿಯ ಶಿಕ್ಷೆ ಇರಬೇಕು ಇವೆಲ್ಲವುಗಳ ಬಗ್ಗೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ. ಅಂದರೆ ಯಾವ ಅಧಿಕಾರಿಗಳನ್ನು ಎಲ್ಲೇ ನೇಮಿಸಬೇಕು, ಕೆಳಗೆ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕೇಂದ್ರಕ್ಕೆ ಎರವಲಾಗಿ ಪಡ್ಕೊಳ್ತಕ್ಕಂಥದ್ದು ಮತ್ತು ಅವರಿಗೆ ತರಬೇತಿ ನೀಡಿರ್ತಕ್ಕಂಥದ್ದು ಮತ್ತು ಅವರ ಮೇಲೆ ಯಾವುದಾದ್ರೂ ಸೂಕ್ತ ಕ್ರಮ ಕೈಗೊಳ್ಳಬೇಕಾಯಿತು ಅಂದ್ರೆ ಆಗ ಕೇಂದ್ರ ಸರ್ಕಾರ ಅಂತ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದು. ಇನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೂಕ್ತ ಆದೇಶ ನೀಡುವ ಅಧಿಕಾರ ನೋಡಿ, ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಕ್ತವಾಗಿರ್ತಕ್ಕಂಥ ಆಡಳಿತಗಳ ನಡೆಸುವಂತೆ ನಿರ್ದೇಶನಗಳನ್ನು ನೀಡಬಹುದು. ಆದರೆ ಈ ನಿರ್ದೇಶನಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಬರುವುದು, ಯಾಕಂದರೆ ಗುಪ್ತದಳದ ಆಧಾರದ ಮೇಲಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಪ್ತ ಮಾಹಿತಿಗಳು ಬಂದಾಗ ಆಗ ಆ ಸಂಬಂಧಪಟ್ಟ ರಾಜ್ಯಕ್ಕೆ ಅದರ ಮಾಹಿತಿಗಳನ್ನು ರವಾನಿಸಿ ಅದು ನಿರ್ದೇಶನ ನೀಡತಕ್ಕಂಥ ಒಂದು ಅಧಿಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇರುವಂಥದ್ದು. ನೆಕ್ಸ್ಟ್, ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಅಂಗೀಕರಿಸುವ ಮೂಲಕ ರಾಜ್ಯಗಳ ಸಮ್ಮತಿ ಪಡೆಯಬೇಕಾದ ಅಧಿಕಾರ ರಾಜ್ಯಗಳ ನಿಯೋಜನೆ ಮಾಡುವ ಅಧಿಕಾರ ಇದು ಬಂದಿದೆ. ನೋಡಿ, ಒಮ್ಮೆ ಕೆಲವು ಕಾನೂನುಗಳನ್ನು ರಾಜ್ಯ ಸರ್ಕಾರದ ಅನುಮತಿಯನ್ನು ಪಡ್ಕೋಬಹುದು, ಪಡೆಯದೇ ಇರಬಹುದು, ಆದರೆ ಒಂದು ನಿರ್ದೇಶನದ ಮೂಲಕವಾಗಿ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು ಆ ರಾಜ್ಯಗಳಿಗೆ ತನ್ನ ಅಧಿಕಾರಿಗಳ ನಿಯೋಜನೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿರುವಂಥದ್ದು, ಆಗ ತಿರಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಏಳನೇದಾಗಿ ವಿಧಿ 301-305 ರಾಜ್ಯಗಳ ಸೌಹಾರ್ದ ಸಂಬಂಧಗಳನ್ನು ಕಾಯ್ದುಕೊಳ್ಳುವ ಅಂತಾರಾಜ್ಯ ಆಯೋಗವನ್ನು ನೇಮಿಸುವ ಅಧಿಕಾರ ತಿಳಿಸಿದೆ. ಅಂದರೆ ಈ ರಾಜ್ಯಗಳ ಮಧ್ಯದಲ್ಲಿ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಸೌಹಾರ್ದ ಸಂಬಂಧವನ್ನು ಕಾಪಾಡಿಕೊಂಡು
ಹೋಗಬೇಕು ಮತ್ತು ಅವುಗಳಲ್ಲಿ ಯಾವುದೇ ವಿವಾದಗಳಂತ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸಂವಿಧಾನದ 301 305 ವಿಧಿಗಳವರೆಗೆ ಈ ಅಂತಾರಾಜ್ಯ ಆಯೋಗದ ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ಅಧಿಕಾರ ವ್ಯಾಪ್ತಿಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡತಕ್ಕಂಥದ್ದು. ನೆಕ್ಸ್ಟ್ 8 ಜನರ ಜೀವನ ಮಟ್ಟದ ಅಭಿವೃದ್ಧಿಗೆ ಪೂರ್ವ ಕ್ರಮಗಳಂತೆ ರಾಜ್ಯ ಸಲಹೆ ನೀಡುವ ಅಧಿಕಾರ ಯೋಜನಾ ಇದೆ. ಪ್ರತಿ ವರ್ಷ ಯೋಜನಾ ಆಯೋಗ ಅಂತಕ್ಕಂಥದನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಈ ಯೋಜನಾ ಆಯೋಗವು ಪ್ರತಿಯೊಂದು ರಾಜ್ಯಗಳಿಗೆ ಅವರ ಜೀವನ ಮಟ್ಟದ ಅಭಿವೃದ್ಧಿಗೋಸ್ಕರವಾಗಿ ಯಾವ್ಯಾವ ಯೋಜನೆಗಳನ್ನು ಕೈಗೊಳ್ಳಬೇಕು, ಎಷ್ಟು ಹಣವನ್ನು ತೊಡಗಿಸಿಕೊಳ್ಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶನ ನೀಡತಕ್ಕಂಥ ಅಧಿಕಾರ ಯೋಜನಾ ಆಯೋಗಕ್ಕೆ ಇರುವಂಥದ್ದು. ಇನ್ನು 9 ದೇಶದ ಜೀವನ ಮತ್ತು ಸಮತೋಲಿತ ಪ್ರಗತಿಯನ್ನು ಕಾಯ್ದುಕೊಂಡು ರಾಷ್ಟ್ರೀಯ ಅಭಿವೃದ್ಧಿಯನ್ನು ನಡೆಸಲಾಗುತ್ತದೆ. ಈ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಳಗೊಂಡಿರತಕ್ಕಂಥ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳ ಅಂತಕ್ಕಂಥದನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಇದರ ಮೂಲಕವಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡಿಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥದ್ದು. ಇನ್ನು ಕೊನೆಯದಾಗಿ ರಾಷ್ಟ್ರೀಯ ಐಕ್ಯತಾ ಸಮಿತಿಯನ್ನು 1961 ಸ್ಥಾಪನೆ ಅಂದರೆ ರಾಷ್ಟ್ರದಲ್ಲಿ ಐಕ್ಯತೆಯನ್ನು ಸ್ಥಾಪನೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದಲ್ಲಿ ಯಾವುದೇ ವಿವಾದಗಳನ್ನು ತಾಳ್ಬಾರ್ದು ಮತ್ತು ಒಂದು ರಾಜ್ಯದಲ್ಲಿ ಏನಾದರೂ ವಿವಾದಾತ್ಮಕ ವಿಷಯಗಳಿದ್ದಾಗ ಅವುಗಳನ್ನು ಬಗೆಹರಿಸತಕ್ಕಂಥ ಸಂಬಂಧವಾಗಿ ರಾಷ್ಟ್ರೀಯ ಐಕ್ಯತಾ ಸಮಿತಿ ಅಂತಕ್ಕಂಥದನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು 3 ಆರ್ಥಿಕ ಸಂಬಂಧಗಳು ಅಂತ ಹೇಳಿ